ನಕ್ಸಲ್ಕೊಂಡಿ ಪ್ರಭಾ ಕೊನೆಗೂ ಪೊಲೀಸರಿಗೆ ಶರಣಾಗಿದ್ದಾಳೆ 20 ವರ್ಷಗಳಿಂದ ಪೊಲೀಸರಿಗೆ ಚಳ್ಳೆಹಣ್ಣನ್ನ ತಿನ್ನಿಸಿ ಕಾಡುಮೇಡು ಅಲಿಯುತ್ತಾ ನಕ್ಸಲ್ ಸಂಘಟನೆಯನ್ನ ಬಲಗೊಳಿಸ್ತಾ ಇದ್ದ ಪ್ರಭಾ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಹೋಬಳಿಯ ಹೊಸಗದ್ದೆಯವಳು ಇವಳು ಪ್ರಾಥಮಿಕ ಶಿಕ್ಷಣವನ್ನ ಹೊಸಗದ್ದೆಯಲ್ಲಿ ಮುಗಿಸಿ ನಂತರ ಪ್ರೌಢ ಶಿಕ್ಷಣವನ್ನ ಆಗುಂಬೆಯ ಎಸ್ವಿಎಸ್ ನಲ್ಲಿ ಪೂರ್ಣಗೊಳಿಸಿದ್ಲು ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಪಿಯುಸಿ ಶಿಕ್ಷಣವನ್ನ ಪಡೆದಿದ್ದ ಪ್ರಭಾ ಪ್ರಗತಿಪರ ಹೋರಾಟಗಳಲ್ಲಿ ಸಕ್ರಿಯವಾಗಿದ್ದಳು ಕರ್ನಾಟಕ ವಿಮೋಚನಾ ರಂಗ ಮಹಿಳಾ ಜಾಗೃತಿ ಸಂಘಟನೆಗಳಲ್ಲಿ ಸಕ್ರಿಯರಾಗಿದ್ದುಕೊಂಡೆ ಭೂಗತಳಾಗಿ ಪಶ್ಚಿಮಘಟ್ಟ ಮತ್ತು ಕರಾವಳಿಯ ಸರಹದ್ದಿನಲ್ಲಿ ನಕ್ಸಲ್ ಚಟುವಟಿಕೆಯನ್ನು ವಿಸ್ತರಿಸುವ ಮುಂಚೂಣಿಯಲ್ಲಿದ್ದವಳು ಬೇರೆ ಬೇರೆ ಹೆಸರುಗಳಿಂದ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಳು ನಕ್ಸಲ್ ನಾಯಕನಾಗಿದ್ದ ಬಿಜಿ ಕೃಷ್ಣಮೂರ್ತಿಯ ಪತ್ನಿಯಾಗಿದ್ದ ಪ್ರಭಾ ಅಸ್ತಮದಿಂದ ಬಳಲ್ತಾ ಇದ್ದಳು ಕೇಳದಲ್ಲಿ ಇತ್ತೀಚೆಗಷ್ಟೇ ಬಿಜಿ ಕೃಷ್ಣಮೂರ್ತಿ ಬಂಧನಕ್ಕೊಳಗಾಗಿದ್ದ ಇದಾದ ನಂತರ 2010 ಆಗಸ್ಟ್ 19 ರಂದು ಪ್ರಭಾ ಮೃತಪಟ್ಟಳು ಅಂತ ಹೇಳಲಾಗ್ತಾ ಇತ್ತು ಇದಕ್ಕೆ ಪೂರಕವಾಗುವಂತೆ ಹೇಳಿಕೆಗಳನ್ನು ನೀಡಲಾಗಿತ್ತು ಆಕೆಯ ಮನೆಯವರು ತಿಥಿ ಕಾರ್ಯವನ್ನು ಕೂಡ ಮಾಡಿದ್ರು ಆದರೆ ಈಗ ಪ್ರಭಾ ಶರಣಾಗಿರೋದು ಎಲ್ಲರಿಗೂ ಆಶ್ಚರ್ಯ ಉಂಟು ಮಾಡಿದ ಪ್ರಭಾ ತಮಿಳುನಾಡಿನ ತಿರುಪತ್ತೂರು ಪೊಲೀಸ್ ಠಾಣೆಯಲ್ಲಿ ಶರಣಾಗಿದ್ದಾಳೆ ಪತಿಯ ಬಂಧನ ಮತ್ತು ತೀವ್ರವಾಗಿ ಕಾಡ್ತಾ ಇದ್ದ ಅನಾರೋಗ್ಯವೇ ಪ್ರಭಾಳ ಶರಣಾಗತಿಗೆ ಕಾರಣ ಎಂದು ಹೇಳಲಾಗ್ತಾ ಇದೆ